ಕಾರ್ಪೊರೇಟ್ ಆಫೀಸ್ ತರನೇ ಇರಬೇಕು ರೈತರ ಕಂಪನಿನೇ ಅಂತ ಈಗ ಮಾಡಿದ್ದು ನಾವು ಅಮ್ಮ ಟೊಮ್ಯಾಟೋ ಎಲ್ಲಿ ತಂದ್ರಿ ಕೆಳಗಡೆ ಇಲ್ಲೇ ತಂದಿದ್ದಾ ಇಲ್ಲ ಸರ್ ಅಂಗಡಿಯಿಂದ ಏನು ತರಲ್ಲ ಸರ್ ನಾವು ಬನ್ನಿ ಬನ್ನಿ ಊಟ ಮಾಡೋಣ ರಾಸಾಯನಿಕಗಳನ್ನು ಹಾಕದೆ ಬೆಳೆದಂತ ಸೂರೆಕಾಯಿ ಮಜ್ಜಿಗೆ ಹುಳಿ ರಾಜಮುಡಿ ರೈಸ್ ತಿನ್ನೋಣ ನೇಗಿಲ್ಲ ಹಿಡಿದ ಹೊಲದಲ್ಲಿ ಹಾಡುತ್ತಾ ಉಳುವ ಯೋಗಿಯ ನೋಡಲಿ सो वेजिटेबल निम्गे मध्यान अंदरे तुम्बाने फ्रेश अदरल राजू तुम्बे तुम्बे आलमोस्ट अल बे रिसीव आगते रिसीव आदमे पलेटना इटी वो स्टोर वैज इंडेंट बंदी अद्र प्रकार सग्रिगेटर ना अल्न अदे ताकू कल्सकोड़ी रैतर पेमेंट डेली वीकली वीकली वारकोमे रिलीज़ी अकौंटे होते कैश ट्रांसाक्षन नमल अकौंट नंबर को वारकोमे नमु मंडे टू साटर्डे ऐन पर्चेस मातिरती सो विथिन मंडे टू स्टे वेडनेस्डे ओळगडे अवर अकौंटिगे रिलीज आगे सेर्को प्रोसीजर अदे अदे ना मेन आर्गेनिक फार्मर आगे आर्गेनिक बड़े बेता अंतवर्गे ना अप्लिकेशन को सो अदान फिल शेर मनी कटू सो मत पदार्थ वो शेर बेले 10 रूपायी है सो नूर शेर हिड़ू एस्ट बेकार इन्वेस्टमेंट मोबाइल मिनिमम 100 शेर तक सो वो सवि ईद सवि वो लक्षदर्गू को रैतर ग्रूप्स नम मायसंद्र ग्रूपली ना आवे हेड़ विथेल प्रईज अंत बंदी लाभ हँचदा और वर्ष के लाभ अंत तक लक्षद मेले नानु एक्स्ट्रा कोल अद अदरली सारी 50% इन सर शेरल अंत को कंपनी शेर अंत हाँ जास्ती आगता है अदे तर स्वल्प अनहेल्ति कॉम्पिटेशन निम्हे गु आर्गेनिक तुम मार्केट बंद जो कॉम्पीट स्वल्प कष्ट अरे कंस्यूमर स्वल्प तिल्को यार चिनैन ऐन अंतु अब स्वल्प कष्ट अरे मार्केट आर्गेनिक आर्गेनिक अलबू 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 नमक हाँ 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 ತುಂಬಾ ಕಡಿಮೆ ರೇಟಿಗೆ ಎಲ್ಲ ಕೊಡ್ತಾರೆ ನಮಗೆ ರೈತರಿಗೆ ಎಷ್ಟು ಕೊಟ್ಟಿರ್ತಾರೆ ಹಾಗಿದ್ರೆ ಇವರು ಕಡಿಮೆ ರೇಟಿಗೆ ಆರ್ಗಾನಿಕ್ ಅಂತ ಕೊಡ್ತಾರೆ ಅಂತಂದ್ರೆ ರೈತರಿಗೆ ಎಷ್ಟು ಕೊಟ್ಟಿರ್ತಾರೆ ಮತ್ತೆ ಆರ್ಗಾನಿಕ್ ಅವನು ಹೆಂಗ್ ಬಿಡದ ಅಷ್ಟು ಕೊಡ್ಲಿಕ್ಕೆ ಎಷ್ಟು ಎಫರ್ಟ್ ಇರುತ್ತೆ ಅದಕ್ಕೆ ಅಲ್ವಾ ಸೋ ಇದನ್ನೆಲ್ಲ ಯೋಚನೆ ಮಾಡಬೇಕು ಇವಾಗ ಏನಾಗ್ತಾ ಇದೆ ಕನ್ಸ್ಯೂಮರ್ಸ್ ಒಂದೊಂದು ಸಾರಿ ಕಡಿಮೆ ರೇಟ್ ಇದೆ ಅದರಲ್ಲಿ ಕಡಿಮೆ ಇದೆ ಇದರಲ್ಲಿ ಕಡಿಮೆ ಇದೆ ಅಂತ ವಾದ ಮಾಡ್ತಾರೆ ನಾವು ಬಿಡಿಸೇಡೋದು ಇವಾಗ ಆಯಿಲ್ ಬಗ್ಗೆ ಹೇಳ್ತೀವಲ್ಲ ಹಾಗೆ ಇಲ್ಲ ಹಾಗ ಆಗಲ್ಲ ಅಂತ ಹೇಳಿ सो बट नमगेन सर नमेंगे नमन इलीवर्गू तक बंदी नम जुनिटी नम क्रेडिबिलिटी सहज आर्गेनिक्स प्राइम मिनिस्टर नम बे मतरे अरे सो अब ना याके ना हर हर ना हेल्क सो और टीम यारो डी बंदू डी नाशनल बंद वीडियो अडी ना न्यूसल बे ना कायी न्यूसल बो रात्रि दिन वो दिन संडे मॉर्निंग मन की बातल मतडू आमेल ना कहते आक्चुअली गुड न्यूज़ इंडिया प्रोग्राम अंत अदान आ कार्यक्रम प्राइम मिनिस्टर स्वतः नोड़े अंतु नोड़ा बेंगलुरु में कॉर्पोरेट प्रोफेशनल्स आईटी इंजीनियर्स साथ आए उन्होंने मिलकर के एक सहज समृद्धि ट्रस्ट बनाया और उन्होंने किसानों की आय दोगुनी हो इसके लिए इस ट्रस्ट को एक्टिवेट किया किसानों से जुड़ते गए योजनाएं बनाते गए और किसानों की आय बढ़ाने के लिए सफल प्रयास करते रहे बने इन आफीस स्वल्प सेट आगता है या इतचे सर नंद मलवली मंडे जिले डॉक्टर सिंगर हाँ 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 मलवली ಇವರಾ ಇದು ಜನಪದ ಮಳವಳ್ಳಿ ಮಾಧವಸ್ವಾಮಿ ಅದೇ ದಯಾಬರದೇ ಅದೇ 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 ಅವರು ಒಳ್ಳೆ ಹಾಡುಗಾರರು ಅದೇ ಏನು ಸರ್ ಅದು ಪಾಲಿ ಹೌಸ್ ಇಲ್ಲ ಇವರು ಓನರ್ದು ಅದು ಎಲ್ಲ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಹೌದು ಹೌದು ಇವಾಗ ನಮಗೆ ಅದು ಆರ್ಗಾನಿಕ್ ಅಲ್ಲೇ ಮಾಡ್ತಾ ಇದ್ರು ಒಬ್ರು ಸೋ ಇವಾಗ ನಮಗೆ ಮಾಡ್ಲಿಕ್ಕೆ ಹೇಳಿದ್ದಾರೆ ನೋಡೋಣ ಅಂತ ಸೋ ಇದು ಇಲ್ಲ ಸರ್ ಇಲ್ಲಿ ಕೆಳಗಡೆ ಸ್ವಲ್ಪ ಫಾರ್ಮರ್ಸ್ ಗಳಿಗೆ
ಒಂದಷ್ಟು ಸಣ್ಣ ಒಂದು 20 ಜನ ಕೂತು ಟ್ರೈನಿಂಗ್ ಮಾಡ್ಬೋದು. ಮತ್ತೆ ರೈತರು ಏನಾದರೂ ಹೊರಗಡೆಯಿಂದ ಬರ್ತಾರೆ ನಮಗೆ ದೂರದಿಂದ, ಅವರು ಬಂದವ್ರಿಗೆ ಉಳಿಲಿಕ್ಕೆ ಅಕಸ್ಮಾತ್ ಬೇಕು ಅಂತಂದರೆ ಒಂದು ರೂಮ್ ಇರಲಿ ಅಂತೇಳಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮಸ್ತೆ ನಮಸ್ತೆ. ಇನ್ನು ಸೆಟ್ ಮಾಡ್ತಾ ಇದ್ದೀವಿ ಇದು ಮಂಚ ಎಲ್ಲ ಅದುವೆ. ಈಗ ಯಾಕೆಂದರೆ ದೂರದಿಂದ ರೈತರು ಬರ್ತಾರೆ, ಸೊ ಅವರು ಬಂದವರಿಗೆ ಬೆಂಗಳೂರಂಥ ಸಿಟಿನಲ್ಲಿ ಉಳಿಲಿಕ್ಕೆ ಕಷ್ಟ ಆಗ್ಬೋದು, ಐಟಮ್ ತಂದುಕೊಡ್ಲಿಕ್ಕೋ ಅಥವಾ ಇನ್ನೇನೋ ಮಾತಾಡೋಕ್ಕೆ ಬರ್ತಾರೆ. ಅಂಥದ್ದು ಕಷ್ಟ ಉಳಿಲಿಕ್ಕೆ ಹೊರಗಡೆ ಅಂತಂದಾಗ ಇಲ್ಲಿ ಉಳಿದಿದ್ದು ಹೋಗಲಿ ಅಂತೇಳಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ರೈತರ ಕಂಪ್ನಿ ಅಂದಾಗ ಅವರಿಗೆ ಫೆಸಿಲಿಟಿಗಳನ್ನ ಮಾಡಿಕೊಡ್ಬೇಕಾಗತ್ತೆ ನಾವು. ಆ್ಯಕ್ಚುಲಿ ರೈತರು ಕಂಪ್ನಿ ರೈತರು ರೆಸ್ಟ್ ಮಾಡೋಕ್ಕೆ ಜಾಗ ಇಲ್ಲ. ಹಾಂ ಹೌದು ಹೌದು, ಹಾಗಾಗಿ ಬನ್ನಿ ಸರ್. ನಮ್ಗೆ ತುಂಬ ಇಷ್ಟ ಆಗ್ತಿರೋದು ಏನು ಗೊತ್ತಾ ಸರ್? ಹಾಂ ಸರ್. ರೈತರದೊಂದು ಕಂಪ್ನಿ ಇದೆಯಲ್ಲ ಅದೇ. ಬನ್ನಿ ಸರ್. ಇಡೀ ಇಂಡಿಯಾ ಆದರೆ? ಹಾಂ ಸರ್. ರಂಗಸ್ವಾಮಿ ಲಕ್ಷಾಂತರ ಸಂಸ್ಥೆಗಳು ಓಪನ್ ಮಾಡ್ಬೋದು ಸರ್, ಮಾಡ್ಬೋದು ಸರ್. ಎಲ್ಲ ಹೌದು. ನಷ್ಟ ಅಂತೂ ಇಲ್ವಲ್ಲ? ಇಲ್ಲ ಇಲ್ಲ. ಆಹಾರ ಪದಾರ್ಥ ಪ್ರತಿಯೊಬ್ಬ ತಿನ್ಬೇಕಲ್ಲ? ಖಂಡಿತ ಖಂಡಿತ ಸರ್. ಬನ್ನಿ ಸರ್, ನೋಡಿ ಇದು ಬೋರ್ಡ್ ರೂಮ್. ಬೋರ್ಡ್ ರೂಮ್ ಕೂತಿ ಮಾತಾಡಲಿಕ್ಕೆ ಡೈರೆಕ್ಟರ್ಗಳು ಮತ್ತು ಹೊರಗಡೆಯಿಂದ ಗೆಸ್ಟ್ಗಳು ಬರ್ತಾರೆ. ಅವರು ಈ ಸಂಸ್ಥೆ ಬಗ್ಗೆ, ಮೊನ್ನೆ ನಮ್ಮ ಬರ್ತಲಲ್ ಮೀನಾ ಸರ್ ಬಂದಿದ್ದರು ಸ್ಯಾಟರ್ಡೆ. ಹೌದು, ಮೊನ್ನೆ ಇಲ್ಲಿ ಬಂದು ಇಲ್ಲಿ ಬಂದು ಮಾತಾಡಿ ಇದೆಲ್ಲ ನೋಡಿ ಅಪ್ರಿಷಿಯೇಷನ್ ಮಾಡಿ, ಸೊ ಏನೆಲ್ಲ ಸಹಾಯ ನಾವು ಮಾಡ್ಬೋದು ಅಂತೆಲ್ಲ ಕೇಳಿದ್ರು. ಹಾಗೆ ಸೊ ಆ ಥರ ಸುಮಾರು ಜನ ವಿಸಿಟರ್ಸ್ ಇರ್ತಾರೆ, ಸೊ ಅಂಥವ್ರಿಗೆಲ್ಲ ಇಲ್ಲಿ ಕೂತು ಮಾತಾಡಲಿಕ್ಕೆ ಒಂದು ವ್ಯವಸ್ಥೆ. ಮತ್ತು ಇಲ್ಲೂ ಕೂಡ ಮೀಟಿಂಗ್ ಅಂದರೆ ರೈತರು ಮೀಟಿಂಗ್ ಅಂತಂದರೆ ನಮಗೆ ರೈತರು ಅನ್ನೋ ಭಾವನೆಯಲ್ಲೇ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳೋದು ಅನ್ನೋ ಥರ ಇರಬಾರ್ದು. ರೈತರಿಗೂ ಕೂಡ ಒಂದು ಕಾರ್ಪೊರೇಟ್ ಸ್ಟೈಲಲ್ಲಿ ಕೂತು ಮಾತಾಡಬೇಕು ರೈತ ಡೈರೆಕ್ಟ್ರು. ಹಾಂ ಅಲ್ವಾ ಅಲ್ವಾ? ಹೌದು ಹೌದು. ಹಾಂ, ಎಲ್ಲ ರೈತರಿಂದನೇ ಸೆಲೆಕ್ಟ್ ಆಗಿರ್ತಾರೆ ನಿಮಗೆ. ಹೌದು ಹೌದು ಹೌದು. ನಮ್ಮ ಆನೇಕಲ್ ತಾಲೂಕು ಮಾಯಸಂದ್ರದವರು ಕಾಂತರಾಜ್ ಅಂತ ಇದ್ದಾರೆ ರೈತರ ಸಂಘದಿಂದ. ನಂದೀಶ್ ಅಂತೇಳಿ ಚುರ್ಚಿಗುಂಡಿ ಶಿಕಾರಿಪುರ, ಸೊ ಅವರು ಒಬ್ಬರು ಡೈರೆಕ್ಟ್ರು. ಆನಂದ್ ತೀರ್ಥ ಪ್ಯಾಟಿ ಅಂತ ಕೇಳಿದ್ದೀರಾ, ಮೊದಲು ರೈಟರ್ ಇದ್ರು, ಇವಾಗ ಪಕ್ಕ ಆರ್ಗ್ಯಾನಿಕ್ ಫಾರ್ಮರು. ಮತ್ತೆ ಹಿ ಇಸ್ ಒನ್ ಆಫ್ ದ ಶೇರ್ ಹೋಲ್ಡರ್ ಆ್ಯಂಡ್ ಡೈರೆಕ್ಟರು. ಅವರು ಕೊಪ್ಪಳದವರು. ಕೊಪ್ಪಳ? ಹೌದು. ಅವ್ರು ನಾನು ಇಂಟರ್ವ್ಯೂ ಮಾಡಬೇಕು ಅಂತ ತುಂಬಾ ದಿನದಿಂದ ಹುಡುಕ್ತಾ. ಹೌದಾ? ಮೊನ್ನೆ ಇಲ್ಲೇ ಇದ್ದು ಹೋದ್ರು ಆಕ್ಚುಲಿ ಬಂದಿದ್ದು. ಹೋಗಿ ಬನ್ನಿ ತೋ, ಅಲ್ಲಿ ಒಂದು ಒಳ್ಳೆ ತೋಟ ಅದೆಲ್ಲ ನಾವೇ ಸರ್ಟಿಫೈ ಮಾಡಿರತಕ್ಕಂಥದ್ದು. ಒಂದು ತೋಟ ರಮೇಶ್ ಸರ್ರೇ ಗೈಡ್ ಮಾಡಿರ್ತಕ್ಕಂಥದ್ದು, ಹುಣಸೆ ತೋಪು ಮಾಡಿದ್ದಾರೆ. ಒಂದು 700 ಗಿಡ ಹುಣಸೆ ಇದೆ ಆಕ್ಚುಲಿ, ಮತ್ತೆ ಒಂದಷ್ಟು ಗೇರ್ ಗಿಡ ಇದೆ, ಆಮೇಲೆ ಹಲಸು ಒಂದು 25 ವೆರೈಟಿ ಹಲಸನ್ನ ಮೊನ್ನೆ ಹಾಕಿದ್ದಾರೆ ಆಕ್ಚುಲಿ. ಸೊ ಈ ಥರ ಒಂದು ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿ ಗ್ರೂಪನ್ನ ಒಂದು ಮಾಡಿದ್ದಾರೆ ಕೊಪ್ಪಳದಲ್ಲಿ, ಒಂದು ಸಾವಯವ ಗ್ರೂಪ್ ಕೊಪ್ಪಳ ಆರ್ಗ್ಯಾನಿಕ್ ಗ್ರೋಯರ್ಸ್ದು ಒಂದು ಕೋಫಾ ಅಂತ ಮಾಡಿದ್ದಾರೆ ಆ್ಯಕ್ಚುಲಿ. ಅದು ಕೂಡ ಶೇರ್ ಹೋಲ್ಡರ್ ಆಯಿತು ಈಗ ಮೊನ್ನೆ. ಸೊ ಅವ್ರ ಜೊತೆನೂ ಕೂಡ ವರ್ಕ್ ಮಾಡ್ತಾ ಇದ್ದೀವಿ ಆ ಭಾಗದಲ್ಲಿ. ಆನಂದ ತೀರ್ಥ ಪ್ಯಾಟಿ ಅವರು ತುಂಬಾ ಒಳ್ಳೆ ರೈಟರ್. ಹೌದು ಹೌದು, ದೊಡ್ಡ ಅಭಿಮಾನಿ. ಪ್ರಜಾವಾಣಿನಲ್ಲಿ ಇದ್ರು, ಸೊ ಇವಾಗ ಫುಲ್ಲಿ ಫಾರ್ಮಿಂಗ್ ಅಲ್ಲಿ ಇದ್ದಾರೆ ಅಂಡ್ ಈಸ್ ಇನ್ವಾಲ್ವಿಂಗ್ ಫುಲ್ಲಿ ವಿತ್ ಸಹಜ. ಸೊ ಆ ತರ ಬದುಕು ನೋಡಿ, ನಾನು ಹೇಳೋದು ಸಹಜವಾಗಿತ್ತು ಬದುಕು. ಹೌದು ಹೌದು, ಅಸಹಜ ಮಾಡ್ಕೊಂಡ್ಬಿಟ್ಟು. ಹೌದು ಹೌದು, ಸಹಜ ಹಾಕೋದು. ಖಂಡಿತವಾಗಿ ಖಂಡಿತ ಖಂಡಿತವಾಗಿ ಹೌದು ಅಲ್ಲ. ಹಾಗೆ ಈಗ ಮಿಲೆಟ್ ಬಗ್ಗೆ ಯಾರಿಗೂ ಸುಮಾರು ಜನಕ್ಕೆ ಗೊತ್ತೇ ಇರಲಿಲ್ಲ. ಇವಾಗ ಎಲ್ಲ ಥರದ್ದು ಈಗ ನೋಡಿ ನಮ್ಮಲ್ಲಿ ಎಲ್ಲದು ಆ ಮಿಲೆಟ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಮೊದಲು. ಇವಾಗ ಗೌರ್ಮೆಂಟ್ ಅದು ದೊಡ್ಡ ಮಟ್ಟಕ್ಕೆ ಒಂದು ಮಿಲೆಟ್ ಮೇಳ ಎಲ್ಲ ಮಾಡ್ತು. ಮತ್ತು ನೆಕ್ಸ್ಟು ಒಂದು ಇಂಟರ್ನ್ಯಾಷನಲ್ ಮಿಲೆಟ್ ಇಯರ್ ಅಂತ, ಅದು ನಿಜವಾಗ್ಲೂ ಕ್ರೆಡಿಟು ನಮ್ಮ ಕೃಷ್ಣ ಬೈರೇಗೌಡರಿಗೆ ಸಲ್ಲಬೇಕು. ಯಾಕೆಂದರೆ ಅವರು ಆ ಮೂಮೆಂಟ್ನ ತುಂಬಾ ಇದು ಮಾಡಿದ್ರು ಗೌರ್ಮೆಂಟ್ ಇದ್ದಾಗ, ಕೃಷಿ ಮಿನಿಸ್ಟರ್ ಇದ್ದಾಗ ತುಂಬಾ ಒತ್ತು ಕೊಟ್ಟರು ಅದು ಆ್ಯಕ್ಚುಲಿ. ಸೊ ಭಾಳ ಚೆನ್ನಾಗಿ ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಮಿಲೆಟ್ ಹೋಗಿದೆ. ಈಗ ನೆಕ್ಸ್ಟ್ ಇಯರ್ 2023 ಇಸ್ ದ ಇಂಟರ್ನ್ಯಾಷನಲ್ ಮಿಲೆಟ್ ಇಯರ್. ಸೊ ಹಾಗಾಗಿ ನಮ್ಮಲ್ಲಿ ನೋಡಿ ಎಲ್ಲ ಇದೆ, ರಾಗಿ, ಸಜ್ಜೆ, ನವಣೆ, ಸಾಮೆ, ಆರ್ಕ, ಊದ್ಲು, ಕೊರ್ಲೆ, ಎಲ್ಲ ಥರದ ಮಿಲೆಟ್ನು ಇದೆ. ಎಲ್ಲದೂ ಅನ್ಪಾಲಿಶ್, ಅದನ್ನು ಕೂಡ ಪಾಲಿಶ್ ಮಾಡಲ್ಲ. ಸೊ ಭಾಳ ಒಂದು ಹೆಲ್ತಿ ಫುಡ್ಡು ಸಿಗ್ತಾ ಇದೆ ಎಲ್ಲರಿಗೂ. ಆಫೀಸ್ಗೆ ಹೋಗೋಣ ಬನ್ನಿ. ಎಸ್ ಬನ್ನಿ. ರೈತರ ಸಂಸತ್ ಭವನ. ಸೊ 10-12 ವರ್ಷದ ಎಫರ್ಟ್ ಸರ್ ಇದು. ಯಾಕೆಂದರೆ ಈ ಮಟ್ಟಕ್ಕೆ ಬರಲಿಕ್ಕೆ 12 ವರ್ಷ ಒಂದು ಎಫರ್ಟ್ ಹಾಕಿದ್ದೀವಿ ಈಗ. ಹೌದು, ಖಂಡಿತ ಖಂಡಿತ. ಎಸ್ ಸರ್ ಎಸ್ ಸರ್. ಇಲ್ಲ ಬನ್ನಿ ಸರ್, ತೊಂದರೆ ಇಲ್ಲ. ಸ್ವಲ್ಪ ವರ್ಕ್ ನಡೀತಾ ಇದೆ ಹಾಗಾಗಿ. ಮಲ್ಲಿಕಾ ಅಂತೇಳಿ BSc AG ಮಾಡಿದ್ದಾರೆ. ಹಾಂ ಹೌದು. ಸೊ ಸರ್ಟಿಫಿಕೇಷನ್ ನಾನು ಅವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಒಬ್ಬರು ರೈತರದ್ದು ಒಂದು ಫೈಲ್ ಕೊಡಮ್ಮ ಯಾರ್ದಾದ್ರು ಈಗಾಗಿರೋ ಸರ್ಟಿಫಿಕೇಷನ್ದು. ಸೊ ಒಬ್ಬೊಬ್ಬ ರೈತನ ಬಗ್ಗೆನೂ ಒಂದು ಫೈಲ್ ಇರುತ್ತೆ, ಅವ್ರದ್ದು ಇನ್ಸ್ಪೆಕ್ಷನ್ ಮಾಡ್ತೀವಿ, ಅವ್ರ ಮಾಹಿತಿ ಕಲೆ ಹಾಕ್ತೀವಿ. ಸೊ ಇದನ್ನೆಲ್ಲ ಮಾನಿಟ್ರ್ ಮಾಡೋ ಅಂಥದ್ದು
ಇವರು ತಿಪ್ಪೇಗೌಡ ಕೆ ಎಸ್ ಕುರುಬಳ್ಳಿ ದೊಡ್ಡಿ ಆಯ್ತಾ. ಸೊ ಇವರು ಈಗ ಇನ್ಸ್ಪೆಕ್ಷನ್ ಮಾಡಿರ್ತಕ್ಕಂಥದ್ದು 11/6/2022. ಸೊ ಯಾರು ಮಾಡಿದ್ದಾರೆ, ಹಂಪೇಶ್ ಅಂತ ಮಾಡಿದ್ದಾರೆ. ಸೊ ಅವ್ರದ್ದೆಲ್ಲ ಮಾಹಿತಿ ಇರುತ್ತೆ. ಸೊ ಅವರು ಎಷ್ಟು ಎಕರೆ ಇದೆ, 2.84 hectares ಇದೆ ಅವ್ರದ್ದು. ಆರ್ಗ್ಯಾನಿಕ್ ಸ್ಟೇಟಸ್ಗೆ ಬಂದಿದ್ದಾರೆ, ಅಂದರೆ 3 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅವ್ರು ಏನೇನು ಹೊಲದಲ್ಲಿ ಮಾಡ್ತಾ ಇದ್ದಾರೆ, ಸೊ ಆ ಮಾಹಿತಿಗಳೆಲ್ಲವುದನ್ನು ಅವರು ಪ್ರತಿ ಸಾರಿ ಇನ್ಸ್ಪೆಕ್ಷನ್ಗೆ ಹೋದಾಗಲೂ ಈ ಚೆಕ್ ಲಿಸ್ಟ್ ಇಟ್ಕೊಂಡು ಇದನ್ನು ಮಾಡಬೇಕು. ಆಮೇಲೆ ಅವ್ರು ಏನೇನು ಬೆಳೀತಾ ಇದ್ದಾರೆ, ಸೊ ಅವರು ಬೆಳೆಯಂಥ ಪದಾರ್ಥಗಳೇನು, ಅದು ಎಷ್ಟು ಟನ್ನು ಬರುತ್ತೆ, ಮಾವು ಆ ಮಾವು ಎಷ್ಟು ವೆರೈಟಿ ಇದೆ, ಹುರುಳಿ ಎಷ್ಟು ಬೆಳೀತಾರೆ, ರಾಗಿ ಎಷ್ಟು ಬೆಳೀತಾರೆ. ಸೊ ಇದೆಲ್ಲವುದನ್ನು ಹಾಕಿ ಅವ್ರದ್ದು ಸಿಗ್ನೇಚರ್ ಹಾಕಿಸಿ ಆಯಿತಾ, ರೈತರ ಸಿಗ್ನೇಚರ್ನ ಹಾಕಿಸಿ ತೊಗೊಂಬರ್ಬೇಕು. ಇದನ್ನು ನಮಗೆ IMO ಕಂಟ್ರೋಲ್ ಅಂತ ಇರ್ತಾರೆ, ಅವರು ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಈ ಡಾಕ್ಯುಮೆಂಟೇಷನ್ ಅವ್ರು ಚೆಕ್ ಮಾಡ್ತಾರೆ. ಹೌದು, ನಾವು ಪ್ರತಿ ಫಾರ್ಮರ್ದೂ ಈ ಥರ ಡಾಕ್ಯುಮೆಂಟ್ನ ಫೈಲನ್ನು ಮೇಂಟೈನ್ ಮಾಡಬೇಕು. ಪ್ರತಿ ಸಾರಿ ಇನ್ಸ್ಪೆಕ್ಷನ್ಗೆ ಹೋದಾಗ್ಲೂ ಆ ಚೆಕ್ ಲಿಸ್ಟನ್ನು, ಮತ್ತು ಬರೀ ಚೆಕ್ ಲಿಸ್ಟ್ ತುಂಬೋದಲ್ಲ, ಹೊಲದಲ್ಲಿ ಓಡಾಡಿ ಬೇರೆ ಹೊಲದಿಂದ ಏನಾದ್ರು ತೊಂದರೆ ಆಗ್ತಾ ಇದೆಯಾ, ಅಥವಾ ಅಲ್ಲೇನಾದ್ರು ಕೆಮಿಕಲ್ ಯಾರು ಯೂಸ್ ಮಾಡಿದರೆ ಆ ಪ್ಯಾಕೆಟ್ ಸಿಗುತ್ತೋ, ಇದು ಎಲ್ಲ ಚೆಕ್ ಮಾಡಿ ತರೋನಲ್ಲಿ ಮಾನಿಟರ್ ಮಾಡ್ತೀವಿ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಕೆಮಿಕಲ್ ಕಂಟಾಮಿನೇಷನ್ ಎಲ್ಲೂ ಆಗಬಾರ್ದು ಹಾಗೆ. ಸೊ ಅದನ್ನೆಲ್ಲ ಮಲ್ಲಿಕ್ ಅವರು IMO ಅವ್ರ ಜೊತೆ ಮತ್ತು ಫಾರ್ಮರ್ ಎಂಡಲ್ಲಿ ಎರಡೂ ಕಡೆಯಿಂದನೂ ಕೋಆರ್ಡಿನೇಟ್ ಮಾಡ್ತಾರೆ. ಯಾಕೆ BSc AG ಮಾಡಿದ್ರೆ ಇಂಜಿನಿಯರಿಂಗ್ ಮಾಡ್ಬೋದಿತ್ತಲ್ಲ, ಊಟ ಯಾರು. ಸೂಪರ್, ವೆರಿ ನೈಸ್. ಯಾವ ನೀವು? ಆಂಧ್ರದಿಂದ ಇಲ್ಲಿ ಸರ್. ನೋಡಿ ಕನ್ನಡ ಮಾತಾಡ್ತಾರೆ ಎಷ್ಟು ನೀಟಾಗಿ. ಕನಕಪುರ ಹುಡುಗಿ ಏನ್ಕೊಂಬಿಟ್ಟಿದ್ದೆ. ನೈಸ್. ಎಸ್, ನಿಮ್ಗೆ ಖುಷಿ ಇದೆ ಮಾಡಕ್ಕೆ? ಯಾ ಸರ್, 100% ಇದೆ. ಅಥವಾ ನಿಮ್ಮ ಸ್ನೇಹಿತರೆಲ್ಲ PUC ಇಲ್ಲಿ ಇಂಜಿನಿಯರಿಂಗ್ ಮಾಡಿ ಸೆಟ್ಲ್ ಆಗಿರ್ತಾರೆ ಇರ್ತಾರೆ. ಸೊ ನಿಮ್ಗೇನು ಅದ್ರ ಬಗ್ಗೆ ಗಿಲ್ಟ್ ಇಲ್ಲ? ಹ್ಯಾಪಿ ವಿತ್ ವಾಟ್ ಯು ಆರ್ ಡೂಯಿಂಗ್? ನಾನು ಏನು ಮಾಡ್ತಾ ಇದ್ದೀನಿ, ದಟ್ ಐ ವಾಸ್ ಸ್ಯಾಟಿಸ್ಫೈಡ್ ಸರ್. ಸೂಪರ್ ಸಿಸ್ಟರ್, ವೆರಿ ನೈಸ್ ಮಾ. ಎಸ್ ಸರ್, ಗುಡ್. ಎಸ್, ಬನ್ನಿ ಸರ್. ಓ ಸರ್, ಹುಷಾರು. ವಾವ್ ಸರ್, ಇವರು ಮಹೇಶ್ ಅಂತೇಳಿ. ಚೆನ್ನಾಗಿದೆ ಸರ್. ಇವರು ಗೋವಿಂದ್ ರಾಜ್ ಅಂತ. ಇವರು ಕೆಲವೊಂದಷ್ಟು ಫಾರ್ಮರ್ಸ್ ಜೊತೆ ವರ್ಕ್ ಮಾಡ್ತಾರೆ. ಸೊ ನಮ್ಗೆ ಅಲ್ಲೆಲ್ಲ ಕೋಆರ್ಡಿನೇಟ್ ಮಾಡಿ ಸಪ್ಲೈ ಮಾಡ್ತಾರೆ. ಮಹೇಶ್ ಅವರು CFO ಮತ್ತು COO, ಆಪ್ರೇಷನ್ನು ಮತ್ತು ಫಿನಾನ್ಸ್ ಎಲ್ಲ ಅವರೇ ನೋಡ್ಕೊಳ್ಳೋದು. ಮೂರ್ತಿ ಅಂತ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ದೆಲ್ಲ ಕೋಆರ್ಡಿನೇಷನ್ ಎಲ್ಲ ನೋಡ್ತಾ ಇದ್ದಾರೆ ಅವರು. ಸೊ ಇದೊಂದು ಕಾರ್ಪೊರೇಟ್ ಆಫೀಸ್ ಥರನೇ ಇರಬೇಕು ರೈತರ ಕಂಪ್ನಿನೂ ಅಂತ ಈಗ ಮಾಡಿದ್ದು ನಾವು. ನಾನು ಆವಾಗಲೇ ಹೇಳಿದ್ನಲ್ಲ ನೋಡಿ, ಇದು ನಮ್ಮ ಸೋರೆ ಇದರಲ್ಲೇ ನಮ್ಮ ಫಾರ್ಮರ್ಸೇ ಮಾಡಿರ್ತಕ್ಕಂಥದ್ದು. ಲೈಟಿಂಗಿಗೆ ಅದನ್ನೇ ಹಾಕಿದ್ದೀವಿ. ಸೊ ಟ್ರೆಡಿಷನಲ್ ಆಗಿ ಇರಬೇಕು ಅಂತೇಳಿ ಹೆಂಚು ಹೀಗೆ. ಹೌದು ಹೌದು. ಸೊ ಎಲ್ಲರೂ ಇಲ್ಲಿ ಕೂರ್ಲಿಕ್ಕೆ ಎಂಪ್ಲಾಯಿಗಳು, ಅವರು ಮಧು ಅಂತ ಅಕೌಂಟ್ಸ್ ನೋಡ್ತಾರೆ ಅವರು. ಸೊ ಅಕೌಂಟ್ಸ್ ಎಲ್ಲ ಅವ್ರು ನೋಡ್ತಾರೆ. ಶಿಲ್ಪಾ ಅಂತೇಳಿ, ಶಿ ಇಸ್ ಕೋಆರ್ಡಿನೇಟಿಂಗ್ ಫಾರ್ ದ ಕಸ್ಟಮರ್ಸ್ಗೆ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ, ಭಾಳ ಮುಖ್ಯ. ಓಕೆ, ಸೊ ಇಲ್ಲೊಬ್ರು ಇದ್ದಾರೆ ಅಕ್ಷತ ಅಂತ, ಅವರೆಲ್ಲೋ ಹೊರಗಡೆ ಹೋಗಿದ್ದಾರೆ. ಹಂಪೇಶ್ ಅಂತ, ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ಫಾರ್ಮ್ ಇನ್ಸ್ಪೆಕ್ಷನ್ಗೆಲ್ಲ ಹೋಗೋದು. ಸೊ ರೈತರನ್ನೆಲ್ಲ ಚೆಕ್ ಮಾಡೋದು. ಫಾರ್ಮ್ ಡಿಜಿಟಲ್ ಫಸ್ಟ್ ನಾವು ರೈತರ ಜೊತೆ ಫಸ್ಟ್ ಇಂಟ್ರಡಕ್ಷನ್ ಮಾಡ್ಕೊಳ್ತೀನಿ, ರೈತರ ಪರಿಚಯ ಮಾಡಿಕೊಂಡು ಅವ್ರ ಮಣ್ಣಿನ ಫಲವತ್ತತೆಗೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಮೊದಲನೇದು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಫೀಲ್ಡೆಲ್ಲ ಒಂದ್ಸರಿ ಅಬ್ಸರ್ವೇಷನ್ ಮಾಡ್ತೀವಿ, ನಮ್ಮ ಸ್ಟೇಟಸಲ್ಲಿ ನಮ್ಮ ಕಂಪ್ನಿ ಸ್ಟೇಟಲ್ಲಿ ಯಾವ ರೀತಿಯ ಒಂದು ಫಾರ್ಮಾಲಿಟಿ ರೂಲ್ಸ್ ಏನಿದೆ ಅದ್ರ ಪ್ರಕಾರನೇ ಅವ್ರು ಮಾಡ್ತಾ ಇದ್ದಾರಾ, ಏನಾದರೂ ಅವರು ಬೇರೆ ರೀತಿಯಾಗಿ ಏನಾದರೂ ಮಾಡ್ಕೊಂಡಿದ್ರೆ ಅಂದರೆ ಅದ್ರ ಬಗ್ಗೆ ತಿಳಿ ಹೇಳ್ತೀವಿ. ಏನಾದರೂ ನಮಗೆ ಕಂಡು ಬಂತು ಪ್ರೂಫ್ ಅಂದರೆ ಅಲ್ಲೇ ತಿಳಿ ಹೇಳಿ ರಿಮಾರ್ಕ್ ಮಾಡ್ತೀವಿ. ಅವರು ನಾವೊಂದು ಚೆಕ್ ಲಿಸ್ಟ್ ಅಂತ ಒಂದು ರಿಪೋರ್ಟ್ ಮಾಡ್ತೀವಿ, ಆ ರಿಪೋರ್ಟಲ್ಲಿ ರಿಮಾರ್ಕ್ ಮಾಡ್ತೀವಿ. ಅವ್ರು ಏನಾದರೂ ಹೊಸ ವಿಧಾನ ಕಂಡುಕೊಂಡಿದ್ರೆ ಅದನ್ನು ನಾವು ತಿಳ್ಕೊಂಡು ಅದನ್ನು ನಾವು ರಿಮಾರ್ಕ್ಸ್ ಇದರಲ್ಲಿ ನಾವು ಬರೆದ್ಬಿಟ್ಟು ಏನಾದರೂ ಬೇರೆ ರೈತರಿಗೂ ಇದು ಪ್ರಯೋಜನ ಆಗುತ್ತಾ ಅದನ್ನು ನಾವು ಪ್ರೂಫಾಗಿ ಇಟ್ಕೊಳ್ತೀವಿ. ಬೇರೆ ರೈತರಿಗೂ ಹೋದಾಗ ಈ ರೀತಿ ಆ ಫಾರ್ಮರ್ ಬೆಳೆದಿದ್ರು, ಅದರಿಂದ ಇದು ಇಷ್ಟೊಂದು ಬೆಳೆ ತೆಗೆದಿದ್ದಾರೆ, ಇಳುವರಿ ಬಂದಿದೆ, ನೀವು ಟ್ರೈ ಮಾಡಿ, ಹಾಂ ನೀವು ಈ ಥರ ಮಾಡಿ ಅನ್ನೋದನ್ನ ಅವರಿಗೆ ನಾವು ಮೋಟಿವೇಟ್ ಮಾಡ್ತೀವಿ. ತುಂಬ ಚೆನ್ನಾಗಿ ಹೇಳ್ತಾರೆ. ನನ್ನ ದಾವಣಗೆರೆ. ಏ, ದಾವಣಗೆರೆ ಬುದ್ಧಂತರು. ಓಂಕಾರ ಮೂರ್ತಿ ಅಂತೇಳಿ ಸರ್, ಸಂಸ್ಥೆಯ ಬಿಗಿನಿಂಗಿಂದ ನಮ್ಮ ರೈಟ್ ಹ್ಯಾಂಡ್ ಅವರು. ಬೇರೆ ಬೇರೆ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾಯಿದ್ರು ಇಲ್ಲಿ ನನ್ನ ಜೊತೆಗೆ 11 ವರ್ಷದಿಂದ. ಸೊ ಒಂದು ಈ ಸಂಸ್ಥೆ ಈ ಮಟ್ಟಕ್ಕೆ ಬರಲಿಕ್ಕೆ ಅವರು ಒಂದು ಕಂಟ್ರಿಬ್ಯೂಷನ್ ಭಾಳ ಮುಖ್ಯವಾದದ್ದು. ನಮ್ಮ ಸಂಸ್ಥೆ ಜೊತೆ ಪ್ರಾರಂಭದ ದಿನಗಳಿಂದ ಇರೋದು ಭಾಳ ಕಷ್ಟ, ಯಾಕಂದರೆ ಸಂಸ್ಥೆ ಬೆಳೆದ್ಮೇಲೆ ಬಂದು ಸೇರ್ಕೋತಾರೆ. ಹೌದು, ಅಂದರೆ ಅದು ಪ್ರಾರಂಭದಲ್ಲಿ ಅದಕ್ಕಿನ್ನೂ ಸಸಿಯಾಗಿರುತ್ತೆ ಸಂಸ್ಥೆಗಳು. ಆ ಜೊತೆಗೆ ಒಂದು ಕನಸು ಇಟ್ಕೊಂಡು ಇಲ್ಲ ಸಂಸ್ಥೆ ಬೆಳೆಯುತ್ತೆ ನಾನು ಬೆಳಿತೀನಿ ಅಂತ ಇರ್ತೀರ, ಅಂಥವ್ರು ಭಾಳ ಗ್ರೇಟ್. ಧನ್ಯವಾದ ಓಂಕಾರ ಮೂರ್ತಿ ಅವರೇ. ಮಾಡಿ ಮಾಡಿ ಬಿಸಿ ಇದೆ ಸರ್. ಕಲಾಮಾಧ್ಯಮ ಹೇಳಿ ಒಂದು ಯೂಟ್ಯೂಬ್ ಚಾನಲ್ಲು. ಸೊ ನಾವು ರಮೇಶ್ ಸರ್ದು ನೋಡಿದ್ರಲ್ಲ ವಿಡಿಯೋ, ಇವರೇ ಮಾಡಿದ್ದ ಅದೆಲ್ಲ. ಅದುವೆ ಸರ್ರೇ ಕಳಿಸಿದ್ದು ಮಾಡಿ. ಥ್ಯಾಂಕ್ ಯು ಸರ್.
ಸರ್ ಇವರು ಮಹೇಂದ್ರನ್ ಅಂತೇಳಿ ಸರ್ ನಮಸ್ತೆ ಸೊ ಅವರು ಕೂಡ ಸೇಲ್ಸ್ ಇದೆಲ್ಲ ನೋಡ್ತಾರೆ ಸೇಲ್ಸ್ ಮ್ಯಾನೇಜರು ತಂಜಾವೂರು ಬಹಳ ಫೇಮಸ್ ಪೇಂಟಿಂಗ್ಸ್ ತಂಜಾವೂರು ಟೆಂಪಲ್ಸ್ ತಂಜಾವೂರು ಬೃಹದೇಶ್ವರ ಬೃಹದೇಶ್ವರ ಟೆಂಪಲ್ ಪ್ರೇಮ ಅವರ ಏನ್ ಮಾಡ್ತಾರೆ ಮಡಿಗೆ ನೋಡಿ ಆರ್ಗ್ಯಾನಿಕ್ ಕಡಿಗೆ ರೆಡಿ ಆಗ್ತಾ ಇದೆ ಎಲ್ಲ ಎಂಪ್ಲಾಯಿಗೆ ಅಥವಾ ಬರ್ತಕ್ಕಂತ ಗೆಸ್ಟ್ ಮತ್ತೆ ಫಾರ್ಮರ್ಸ್ ಬರೋ ಅಂತವರು ಹಾಗೆ ಹೋಗಬಾರ್ದು ಓಕೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಇದರಿಂದ ಮಾಡಿ 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 ನೀವು ಸಹಜ ಬಳಸ್ತಾ ಇದೀರಾ ಇಲ್ಲ ತಗೊಂಡ್ಬಂದ್ಬಿಟ್ಟು ಅಯ್ಯೋ ಎಲ್ಲ ಅದೇ ಸಹಜನೇ ಅಮ್ಮ ಟೊಮಾಟೊ ಯಾವ ಮಾಲಲ್ಲಿ ತಂದ್ರಮ್ಮ ಅಮ್ಮ ಟೊಮಾಟೊ ಎಲ್ಲಿ ತಂದ್ರಿ ಕೆಳಗಡೆ ಇಲ್ಲೇ ತಂದಿದ್ದ ಇಲ್ಲೇ ಸರ್ ಅಂಗಡಿಯಿಂದ ಏನು ತರಲ್ಲ ಸರ್ ನಾವು ಕುಡಿ ಇಲ್ಲಿ ಸೌಟ್ ಕುಡಿ ಇಲ್ಲಿ ಒಂದು ನಿಮಿಷ ಕೊಡಿ ಸರ್ ಓ ಕೆಂಪಕ್ಕಿನೇ ನಾವು ಪಾಲಿಶ್ ರೈಸ್ ನಮಗೆ ಹೇಳ್ಬಿಟ್ಟು ನಾವು ಬಳಸಿದ್ರೆ ಸರ್ ಹೌದು ಕೆಂಪಕ್ಕಿನೇ ಹಾಕಿದ್ದಾರೆ ರಾಜಮುಡಿ ಅಕ್ಕಿ ರಾಜಮುಡಿ ನಾಲ್ವಡಿ ಕೃಷ್ಣರಾಜ ರಾಜರು ತಿನ್ನೋ ಅಕ್ಕಿ ನಾವು ಎಲ್ಲರೂ ತಿನ್ನಬೇಕು ಅಂತ ಮಾಡ್ತಾ ಇದ್ದೀವಿ ನೋಡಿ ಸೂಪರ್ ಸೂಪರ್ ಮಾಡಿ ಮಾಡಿ ನೈಸ್ ಹಾಲಿಟ್ಟಿದ್ದೇನಮ್ಮ ಹಾಲಿದೆಯೇ ಒಂಚೂರು ಟೀ ಮಡಿಗೆ ಟೀ ಟೀ ಮಡಿಗೆ ಹಾಂ ಊಟ ಮಾಡ್ಕೊಂಡೆ ಹೋಗ್ಬೇಕು ಏ ಇಲ್ಲ ಸರ್ ಲೇಟ್ ಆಗ್ಬಿಡ್ತದೆ ಸರ್ ಇಲ್ಲ ಇಲ್ಲ ಆಗೋಗುತ್ತೆ ರೆಡಿ ಚೆನ್ನಾಗಿದೆ ಸರ್ ಭಾಳ ಚೆನ್ನಾಗಿದೆ ನಿಮ್ಮ ಸಂಸ್ಥೆ ಪ್ರಸಾದ್ ಸರ್ ಪ್ರಸಾದ್ ಎಚ್ ಆರ್ ಆ್ಯಂಡ್ ಅಡ್ಮಿನ್ ಎಲ್ಲ ಅವ್ರು ನೋಡ್ತಾರೆ ಸರ್ ನಮಸ್ತೆ ಸರ್ ಪರಮೇಶ್ವರ್ ಅಂತ ಸರ್ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಅಂತ ಸರ್ ನಿಮ್ಮ ಸಂಸ್ಥೆ ಬಗ್ಗೆ ತುಂಬ ಹೇಳಿದ್ರು ರಮೇಶ್ ಸರ್ ಅದಕ್ಕೆ ನೋಡೋಣ ಅಂತ ಬಂದ್ರೆ ಅವರು ಅವರಲ್ಲ ನೀವೆಲ್ಲ ಸೇರ್ಕೊಂಡು ಮಾಡೋದು ಮಾಡಿ ಸರ್ ಬನ್ನಿ ಕೂತ್ಕೊಡಿ ಸರ್ ಹಾಂ ಸರ್ ಎಸ್ ಸರ್ ಬನ್ನಿ ಸರ್ ಪ್ಲೀಸ್ ಸರ್ ನೋಡಿ ಇವಾಗ ಇನ್ನೊಂದು ವರ್ಕ್ ಮಾಡ್ತಾ ಇದ್ದೀವಿ ಮರೆತು ಹೋದ ಆಹಾರಗಳು ಜಾಗತಿಕ ಪ್ರಣಾಳಿಕೆ ಒಂದು ರಿಲೀಸ್ ಮಾಡಿದ್ದೀವಿ ಇವಾಗ ಸೊ ನೋಡಿ ನಮ್ಮ ಸಂಸ್ಥೆ ಸಹಜ ಆರ್ಗ್ಯಾನಿಕ್ಸು ಸಹಜ ಸಮೃದ್ಧ ಎಲ್ಲ ಒಟ್ಟುಗೂಡಿ ಸೊ ಒಂದು ಯುರೋಪಿಯನ್ ಫಂಡಿಂಗ್ ಮುಖಾಂತರ ಇದ್ರ ಬಗ್ಗೆ ಅವೇರ್ನೆಸ್ ಮರ್ತೋಗ್ತಾ ಇರ್ತಕ್ಕಂತಹ ಆಹಾರಗಳನ್ನು ನಾವು ವಾಪಸ್ಸು ಯಾವ ರೀತಿ ತರೋದು ಸೊ ಆ ಎಲ್ಲ ನಿಟ್ಟಿನಲ್ಲಿ ಈಗ ಫಾರ್ಮರ್ ಎಂಡಿಂದ ಹಿಡಿದು ಅದನ್ನೊಂದು ಬ್ರ್ಯಾಂಡಿಂಗ್ ವರ್ಗೂ ಕೂಡ ವರ್ಕ್ ಮಾಡ್ತಾ ಇದ್ದೀವಿ ಫಾರ್ಗೆಟನ್ ಸೊ ತುಂಬ ಒಂದಷ್ಟು ಮರ್ತೋಗಿರ್ತಕ್ಕಂಥದ್ದು ನೆಗ್ಲೆಕ್ಟೆಡ್ ಕ್ರಾಪ್ಸು ಸೊ ಈಗ ಲೈಕ್ ಏನಾಗುತ್ತೆ ಅಂತಂದರೆ ನೋಡಿ ನಾವೆಲ್ಲ ಇದ್ದಾಗ ಹುಚ್ಚೆಳ್ಳು ಅನ್ನೋಂಥದ್ದು ಎಚ್ಚೆತ್ತವಾಗಿ ಬೆಳೀತಾ ಇದ್ದೀವಿ ಹುಚ್ಚೆಳ್ಳು ಮಾರ್ಕೆಟಲ್ಲಿ ತುಂಬ ಕಡಿಮೆ ಯೂಸ್ ಮಾಡೋದು ಕಡಿಮೆ ಸಿಗುತ್ತೆ ಸ್ವಲ್ಪ ಅಂದ್ರೂ ಯೂಸ್ ಮಾಡೋದು ಅವೇರ್ನೆಸ್ ತರಬೇಕು ನಾವು ಇವಾಗ ಅಲ್ಲ ಸರ್ ಹುಚ್ಚೆಳ್ಳು ಆ ಥರ ಟ್ರೆಡಿಷ್ನಲ್ ಆಗಿ ಏನೇನೋ ಸ್ವಲ್ಪ ಈ ಕಳೆದೋಗ್ತಾ ಇರ್ತಕ್ಕಂತಹ ಪದಾರ್ಥಗಳಿವೆ ಅವನ್ನೆಲ್ಲ ವಾಪಸ್ಸು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಹೇಳೋದು ಅವಾಗ ಅದಲ್ಲ ಆರೋಗ್ಯ ಇತ್ತು ಹೌದು ಆಹಾರ ಬಿಟ್ಟು ಆರೋಗ್ಯ ಅಲ್ಲ ಹೌದು 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 ನೋಡಿ ಇದೆಲ್ಲ ಹೌದು ನಮ್ಮ ವಿಮೆನ್ಸ್ ಗ್ರೂಪು ತದ್ವ ನಮ್ಮ ಅಂತೇಳಿ ಸೊ ದಾವಣಗೆರೆನಲ್ಲಿ ಒಂದು ಗ್ರೂಪು ಈಗ ನನಗೆ ಕಳಿಸಿದ್ದಾರೆ ಇದು ಸ್ಯಾಂಪಲ್ ನೋಡಿ ಅಂತೇಳಿ ಸೊ ಈ ಥರ ಆರ್ಗ್ಯಾನಿಕ್ದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಸೊ ಮಿಕ್ಸ್ಚರ್ ಮಾಡಿದ್ದಾರೆ ಅವಲಕ್ಕಿನಲ್ಲಿ ಹಾಂ ಚೂಡ ಈ ಥರ ಸುಮಾರು ಇನೋವೇಷನ್ಸ್ಗಳು ನಮ್ಮ ವಿಮೆನ್ಸ್ ರೂರಲ್ ವಿಮೆನ್ಸ್ಗಳು ಮಾಡ್ತಾ ಇರ್ತಾರೆ ಆರ್ಗ್ಯಾನಿಕಲ್ಲಿ ಮಾಡೋಂಥದ್ದು ಅವುಗಳಿಗೆ ನಾವು ಸಪೋರ್ಟ್ ಮಾಡಿ ಸೊ ನಾವು ಬ್ರ್ಯಾಂಡ್ ಮಾಡಿ ಅದನ್ನು ಮಾರ್ಕೆಟಿಗೆ ತರೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ ಇದು ಕೆಂಪು ಸೀತಾಫಲ ಹೌದು 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 ಗಿಡ ಕೊಟ್ಟರು ಹೆಂಗಿರು ಸರ್ ಹೌದು ಹೌದು ಕೆಂಪು ಸೀತಾಫಲ ತಗೊಳ್ಳಿ ಸರ್ ನೀವು ಆ ಬುಕ್ ತಗೊಳ್ಳಿ ನೀವು ಇದು ನೋಡೇ ಇಲ್ಲ ನನಗೆ ಒಳ್ಳೆ ರೆಡ್ಡಿಶ್ ಹೆಂಗಿದೆ ಈ ನಾರಾಯಣ ರೆಡ್ಡಿ ಅವರು ಇದ್ರಲ್ಲ ಹಾಂ ಸರ್ ತಾಡ್ಸ್ಕೊಂಡು ನಿಮಗೆ ಮ್ಯಾಚ್ ಆಗುತ್ತಾ ಸರ್ ಈಗ ನಾರಾಯಣ ರೆಡ್ಡಿ ಅವರು ನಮ್ಮ ರಮೇಶ್ ಸರು ಶೆಟ್ಟಿ ಸರು ಎಲ್ಲರೂ ಒಂದೇ ಒಂದೇ ಹೇಳ್ತಿರೋದು ಎಲ್ಲರೂ ಒಂದೇ ಅದೇ ಕಾನ್ಸೆಪ್ಟ್ ಮೇಲೆ ಬಂದಿರೋದು ನಾರಾಯಣ ರೆಡ್ಡಿ ಅವರು ಸಹಜ ಬಳಗದ ಜೊತೆ ಬಿಗಿನಿಂಗಲ್ಲಿ ತುಂಬನೇ ಒಂದು ಇದಿತ್ತು ಅವ್ರ ಕಾಂಟ್ರಿಬ್ಯೂಷನ್ ಕೂಡ ಇದೆ ಈ ಆರ್ಗನೈಸೇಷನ್ಗೆ ಆರ್ಗ್ಯಾನಿಕ್ ಕೃಷಿಯನ್ನು ಫಾಲೋ ಮಾಡಿ ಕೂಡ ಕ್ವಾಂಟಿಟಿ ಬೆಳಿಬಹುದು ಖಂಡಿತ ಅದು ಸರ್ಟನ್ ಪೀರಿಯಡ್ ತಗೊಳತ್ತಷ್ಟೇ
ಅದಾದ ನಂತರ ಸ್ಟೆಬಿಲೈಸ್ ಬಂದ್ಬಿಡುತ್ತೆ 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 ಯಾಕಂದ್ರೆ ನಮ್ಮರು ಈಗ ತುಂಬಾ ಜನ ರೈತರು ವಾದ ಮಾಡೋದೇನು ಗೊತ್ತಾ ರೀ ನೀವು ಗೊಬ್ಬರ ಹಾಕಲಿಲ್ಲ ಕೆಮಿಕಲ್ ಹಾಕಲಿಲ್ಲ ಯೂರಿಯಾ ಹಾಕಲಿಲ್ಲ ಇನ್ನೊಂದೇನು ಹಾಕಲಿಲ್ಲ ಅಂದ್ರೆ ನಿಮಗೆ ಇಳುವರಿ ಬರಲ್ಲ ಅದು ಅದೆಷ್ಟು ಇಷ್ಟನ್ನು ಬರಬೇಕಲ್ಲ ಅದು ನೀವು ಭೂಮಿ ಹಾಳು ಮಾಡಿ ಇಟ್ಟಿದ್ದೀರಾ ಆ ಲೆವೆಲ್ಗೆ ತಗೊಂಡೋಗಿ ಇಟ್ಟಿದ್ದೀರಾ ಭೂಮಿನಲ್ಲಿ ಏನು ಸತ್ವ ಇಲ್ಲ ನೀವು ಕೆಮಿಕಲ್ ಹಾಕಿ ಬೆಳಿತಾ ಇದ್ದೀರಾ ಅದಕ್ಕೆ ಅದು ಕೆಮಿಕಲ್ ಕೇಳ್ತಾ ಇದೆ ಕೆಮಿಕಲ್ ಗೊಬ್ಬರನ ನೀವು ಒಂದ್ಸಾರಿ ಅದನ್ನು ಕನ್ವರ್ಟ್ ಮಾಡಿ ಅದನ್ನ ಫಲವತ್ತತೆನ ಹೆಚ್ಚಿಸಿ ಆರ್ಗಾನಿಕಲಿ ಆಮೇಲೆ ಅದು ಬೆಳೆಯುತ್ತೆ ಯಾಕೆ ನಮ್ಮಲ್ಲಿ ಬೆಳೀತಾ ಇದ್ದವರು ತುಂಬಾ ಮೊದಲೆಲ್ಲ ಬೆಳೀತಾ ಇದ್ದಿರ್ಲಿಲ್ವಾ ಸೊ ಕ್ವಾಂಟಿಟಿ ಬಗ್ಗೆ ಮಾತಾಡೋದಾದ್ರೆ ನಮಗೆ ಸೊ ಏನು ನಾವು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀವಿ ಇವಾಗ ಫಸ್ಟ್ ಒಂದು ಎರಡು ವರ್ಷ ಡೌನ್ ಆಗುತ್ತೆ ಆಮೇಲೆ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈಗ ನಮ್ಮಲ್ಲಿ ಬೆಳೀತಾ ಇರ್ತಕ್ಕಂಥ ಆರ್ಗಾನಿಕ್ ಫಾರ್ಮರ್ಸ್ ಗಳನ್ನ ನೀವು ಮೀಟ್ ಮಾಡಿದ್ರೆ ಆಲ್ಮೋಸ್ಟ್ ಈಕ್ವಲಿ ಟು ಭತ್ತ ಎಲ್ಲವದು ಅದೇ ಲೆವೆಲ್ಗೆ ತಂದಿದ್ದಾರೆ ಆ ಕ್ವಾಂಟಿಟಿ ತಂದಿದ್ದಾರೆ ಈಗ ನಮ್ಮ ಡೈರೆಕ್ಟರ್ ನಂದೀಶ್ ಅವ್ರನ್ನ ನೀವು ಮಾತಾಡಿಸಿದ್ರೆ ಪೂರ್ತಿ ಲೆಗ್ಯೂಮ್ ಕಲ್ಚರ್ ಬೇರೇನು ಹಾಕಲ್ಲ ಹಸಿರೆಲೆ ಗೊಬ್ಬರ ಹಸಿರೆಲೆ ಗೊಬ್ಬರವನ್ನ ಯೂಸ್ ಮಾಡ್ಕೊಂಡೇನೆ ಆ ಲೆವೆಲ್ ಗೆ ಕ್ವಾಂಟಿಟಿನ ತರ್ತಾರೆ ಕಾಳ ಹಾಕಲ್ಲ ಹೊರಗಡೆ ಏನು ಹಾಕಲ್ಲ ಅದು ಅಷ್ಟು ದುಡ್ಡು ಉಳಿಯುತ್ತಲ್ಲ ಸರ್ ಹೌದು ನಾನು ಹೇಳೋದು ಹೋಗಿ ಫರ್ಟಿಲೈಸರ್ ತರೋದು ಕೆಮಿಕಲ್ ತರೋದು ಔಷಧಿ ತರೋದು ಆಮೇಲೆ ಇನ್ನ ಅವರು ಬಹಳ ಒಳ್ಳೆ ಅಬ್ಸರ್ವರ್ ನೀವು ಅವ್ರದೇ ಒಂದು ಎಪಿಸೋಡ್ ಮಾಡ್ಬೋದು ನೀವು ಆಕ್ಚುಲಿ ಯಾಕೆ ಅಂತಂದ್ರೆ ಆ ಕ್ಲೈಮೇಟ್ ಚೇಂಜ್ ಬಗ್ಗೆ ಆ ಟ್ರೆಡಿಷನಲ್ ಸೀಡ್ಸ್ ಏನ್ ಬೆಳಿತೀವಿ ನಾವು ಮತ್ತೆ ಹೈಬ್ರಿಡ್ ಸೀಡ್ಸ್ ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ ನಂದೀಶ್ ನಿಮ್ಮ ಡೈರೆಕ್ಟರ್ ನಂದೀಶ್ ಯಾವರು ಚುರ್ಚಿಗುಂಡಿ ಶಿಕಾರಿಪುರ ಶಿವಮೊಗ್ಗ ಹೋದಾಗ ಮಾಡ್ಬೋದು ಶಿವಮೊಗ್ಗ ಹೋದ್ರೆ ಬನ್ನಿ ಬನ್ನಿ ಊಟ ಮಾಡೋಣ ಯಾವುದೇ ರಾಸಾಯನಿಕಗಳನ್ನು ಹಾಕದೆ ಬೆಳೆದಂತಹ ಅಕ್ಕಿ ರಾಜಮುಡಿ ಅಕ್ಕಿ ರಾಜಮುಡಿ ಅಕ್ಕಿ ಅಮ್ಮ ಏನ್ ಸಂಭ್ರಮ ಇದು ಮಜ್ಜಿಗೆ ಹುಳಿ ಸೋರೆಕಾಯಿ ಮಜ್ಜಿಗೆ ಹುಳಿ ರಾಜಮುಡಿ ರೈಸ್ ತಿನ್ನೋಣ ನಿಮ್ಗೇನಿ ಸರ್ ತಟ್ಟೆ ನೋಡಿದ್ರ ಇಲ್ಲ ಇಲ್ಲ ಹಿಂಗೆಲ್ಲ ಚೆನ್ನಾಗಿಲ್ಲ ಅಮ್ಮ ಇನ್ನೊಂದ್ ತಡೆ ಇಲ್ಲ ಇಷ್ಟ ತಗೊಳ್ಳಿ ನೀವು ಕಂಪನಿ ತಗೊಳ್ಳಿ ಸ್ವಲ್ಪ ಕೊಡಿ ನನಗೆ ತಕ್ಕಾಲಿಕ ಮಳೆಗಳಾದಾಗ ಈ ಹೈಬ್ರಿಡ್ ಇಂಪ್ರೂವ್ಡ್ ವೆರೈಟಿಗಳು ತುಂಬಾ ಲಾಸ್ ಆಗುತ್ತೆ ಅವರ ಅಬ್ಸರ್ವೇಷನ್ ಸಮಟೈಮ್ಸ್ ಹೇಳ್ತಾ ಇರ್ತಾರೆ ಯಾವ್ದೋ ಒಂದು ವೆರೈಟಿ ಹಾಕಿದ್ದೆ ನೋಡಿ ಈ ವೆರೈಟಿಗಳು ಈಲ್ಡ್ ಬರಲಿಲ್ಲ ಆ ವೆರೈಟಿ ಅಂದ್ರೆ ಲಾಸ್ ಆಫ್ ಪರ್ಸೆಂಟೇಜ್ ಆಫ್ ಲಾಸ್ ತುಂಬಾ ಕಡಿಮೆ ಇತ್ತು ಅಂತ ಅಂದ್ರೆ ನೇಚರ್ ಹೊಂದ್ಕೊಂಡು ಅಂತ ಗುಣ ಇರ್ತದೆ ಅಲ್ಲಿನ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದಂತಹ ರೈಸ್ ಗಳನ್ನೇ ಬೆಳಿಬೇಕು ಈ ತರ ಎಲ್ಲ ಪಿಕಲ್ ಇದು ನಿಮ್ಗೆ ಇನ್ನೊಂದು ವಿಶೇಷ ಅಂದ್ರೆ ಇದು ಪ್ಯಾಟಿ ಅವರೇ ಮಾಡಿರೋದು ಆನಂದ ತೀರ್ಥ ಪ್ಯಾಟಿ ಅವರು ಬೆಳೆದಂತಹ ನಿಂಬೆ ಹಣ್ಣಲ್ಲಿ ಅವರ ಮನೆಯಲ್ಲೇ ತಯಾರಾದಂತಹ ನಿಂಬೆಕಾಯಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಇದು ಎಸ್ ಸರ್ ಆನಂದ ತೀರ್ಥ ಪ್ಯಾಟಿ ಸರ್ ನಾನು ನಿಮ್ಮ ದೊಡ್ಡ ಅಭಿಮಾನಿ ನೀವು ಮಯೂರದಲ್ಲಿ ಬೇರೆ ಬೇರೆ ಮ್ಯಾಗಝೀನ್ಸ್ಗಳಲ್ಲಿ ಒಳ್ಳೆ ಲೇಖನ ಬರೀತೀರಿ ಈವನ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚೆನ್ನಾಗಿ ಬರೀತೀರಿ ನಿಮ್ಮ ದೊಡ್ಡ ಅಭಿಮಾನಿ ಕೊಪ್ಪಳಕ್ಕೆ ಬಂದಾಗ ನಿಮ್ಮನ್ನು ಭೇಟಿ ಮಾಡಿ ನೀವು ಕೊಟ್ಟ ಈ ಉಪ್ಪಿನಕಾಯಿಗೆ ಒಂದು ಸೇಟ್ ತಿಳ್ಸ್ಕೊಂಡು ಹೋಗ್ತೀನಿ ಸರ್ ತುಂಬ ಚೆನ್ನಾಗಿದೆ ಸರ್ ಸಕ್ಕತ್ತಾಗಿದೆ ನಿಜವಾಗ್ಲೂ ಹೇಳ್ತೀನಿ ಇದೇನೋ ನಾನು ವಿಡಿಯೋ ಮಾಡೋಕೆ ಬಂದೀನಿ ಅಂತ ಹೇಳ್ತಾ ಇಲ್ಲ ಅಥವಾ ಸರ್ ನನಗೆ ಅನ್ನ ಹಾಕೋದು ಅಂತ ಹೇಳ್ತಾ ಇಲ್ಲ ರುಚಿನೇ ಬೇರೆ ಇದೆ ಅದು ಹೇಗಿದೆ ರುಚಿ ನಾನು ಹೇಳಿದ್ರೆ ನಿಮ್ಗೆ ಫೀಲ್ ಆಗಲ್ಲ ನೀನು ತಂದು ಒಳ್ಳೆ ಒಳ್ಳೆ ಸಾಂಬಾರು ಮಾಡಿಕೊಂಡು ಈ ರಾಜಬುಡಿ ರೈಸ್ನ ಚೆನ್ನಾಗಿ ಬೇಯಿಸ್ಕೊಂಡು ತಿಂದರೆ ಅದು ರುಚಿ ನಿಮ್ಗೆ ಗೊತ್ತಾಗುತ್ತೆ ಯಾಕಂದರೆ ಆಹಾರ ಅವರವರೇ ಸೌದು ಹೇಳ್ಬೋದು ಹಾಗಾಗಿ ಚೆನ್ನಾಗಿದೆ ನಾನು ಇದುವರೆಗೂ ಇಂಥದ್ದು ಟೇಸ್ಟ್ ಮಾಡಿಲ್ಲ ಅಂತ ಮಾತ್ರ ನಾನು ಹೇಳ್ಬೋದು ತುಂಬ ಚೆನ್ನಾಗಿದೆ ದಯವಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಿ ಭಾಳ ಒಳ್ಳೆ ರೈಸು ಆರೋಗ್ಯ ಅಂತೂ ಭಾಳ ಚೆನ್ನಾಗಿರುತ್ತೆ ನಾಲ್ಗೆಗೂ ಚೆನ್ನಾಗಿದೆ ಪದಾರ್ಥ ನೀವು ಯೂಸ್ ಮಾಡ್ಬೇಕಲ್ವಾ ಸೊ ಅದಕ್ಕೋಸ್ಕರ ಇಲ್ಲ ಇದು ಇವ್ರು ಕೊಟ್ಟರು ಅಂತ ಗೊತ್ತಾ ಇಲ್ಲ ನಾನು ಇವತ್ತಿಂದ ಸಹಜ ಕಸ್ಟಮರ್ ಖಂಡಿತ ಶುಭವಾಗ್ಲಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಬೆಳಗ್ಗೆ ಬಹಳ ಇವತ್ತು ಶುರು ಮಾಡಿದ್ದು ನಮ್ಗೆ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಆಹಾರ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಂದ್ರು ದಾಸರು ನಾವೆಲ್ಲರೂ ಹೊಟ್ಟೆಗೆ ಮಾಡೋದು ನೋಡಿ ಹೌದು ತಾನೇ ಆಮೇಲೆ ನಾನು ಹೇಳೋದು ಅನಾದಿ ಕಾಲದಿಂದ ನಾಗರಿಕತೆ ಅಂತ ಅನ್ನೋದು ಉಗಮ ಆಗಕ್ಕೆ ಶುರುವಾದಾಗಿಂದ ಹೋರಾಟಗಳು ಹೊಡೆದಾಟಗಳು ನಡೀತಾ ಇರೋದು ಆಹಾರದ ತಾವು ಪಡ್ಕೋಬೇಕು ಅಂತಾನೆ ಯಾಕಂದ್ರೆ ಈ ಟ್ರೈಬಲ್ ಒಂದು ಆಹಾರ ಪಡ್ಕೊಂಡಿರ್ತಾರೆ ನಮ್ಗೆ ಬರಬೇಕು ಈ ತರದ್ದು ಅಂದ್ರೆ ಮನುಷ್ಯನ ಮೂಲ ಹೋರಾಟ ಇರೋದೇ ಆಹಾರದಲ್ಲಿ ಅದರಲ್ಲೂ ಆಹಾರ ಅಂತ ಬಹಳ ಸಹಜವಾಗಿದ್ದಂಥದ್ದು ಸಹಜ ನೋಡಿ ಸಹಜ ಇಟ್ ಇಸ್ ವೆರಿ ನ್ಯಾಚುರಲ್ ಬದುಕಿನ ಭಾಗ ಸಹಜವಾಗಿದ್ವಿ ಆದ್ರೆ ಅಸಹಜ ಆಗ್ಬಿಟ್ವಿ ಏನೇನು ಕಾರಣಕ್ಕಾದ್ರೆ ಬೇರೆ ವಿಚಾರ ಆದ್ರೆ ಮರಳಿ ನಾವು ಸಹಜತೆ ಕಡೆಗೆ ಹೋಗ್ತಾ ಇದೀವಲ್ಲ ಅದಕ್ಕೆ ಈ ತರ ಸಂಸ್ಥೆಗಳು ಬಹಳ ಕೆಲಸ ಮಾಡ್ತೀವಲ್ಲ ಅದು ದೊಡ್ಡ ತುಂಬಾ ದೊಡ್ಡ ಕೆಲಸ ಸ್ನೇಹಿತರೆ ನಾವು ತಿನ್ನೋ ಆಹಾರದಲ್ಲಿ ವಿಷ ಕುಡಿಯೋ ನೀರಲ್ಲಿ ವಿಷ ಕುಡಿಯೋ ಹಾಲಲ್ಲೂ ವಿಷ ಅಂತ ಇವತ್ತು ಎಲ್ಲದರಲ್ಲೂ ವಿಷ ಉಸಿರಾಡೋ ಗಾಳಿಲಿ ವಿಷ ಎಲ್ಲದು ಹೀಗಿರ್ಬೇಕಾದ್ರೆ ಆಹಾರವನ್ನು ಬಹಳ ಶುದ್ಧವಾಗಿ ಸ್ವೀಕರಿಸಿ ಆರೋಗ್ಯವನ್ನು ಉತ್ತಮಪಡಿಸ್ಕೊಳ್ಳುವಂಥ ಆರೋಗ್ಯವನ್ನು ಉತ್ತಮಪಡಿಸ್ಕೊಂಡು ಈ ದೇಶದ ಒಳ್ಳೆ ನಾಗರಿಕರಾಗುವಂಥ ಒಂದು ಒಳ್ಳೆ ಕೆಲಸವನ್ನು ನಮ್ಮ ಸಹಜ ಸಂಸ್ಥೆ ಮಾಡ್ತಾ ಇದೆ ತುಂಬ ಸಂತೋಷ ಆಯಿತು ಇಷ್ಟು ಚೆನ್ನಾಗಿರುತ್ತೆ ನಾನು ಊಹಿಸಿರಲಿಲ್ಲ ತುಂಬ ಚೆನ್ನಾಗಿದೆ ಅಂದರೆ ಇದು ಎಂಡ್ ಟು ಎಂಡ್ ರಿಸಲ್ಟ್ ಅಂತ ಒಂದೇನೋ ಕಾನ್ಸೆಪ್ಟ್ ಇರುತ್ತಲ್ಲ ಎಂಡ್ ಟು ಎಂಡ್ ರೈತ ಆರ್ಗ್ಯಾನಿಕ್ ಬೆಳಿತೀನಿ ಎಲ್ಲಿ ಮಾರ್ಬೇಕು ಸ್ವಾಮಿ ಅಂತ ಪ್ರಶ್ನೆ ಕೇಳ್ತಾರೆ ಇಲ್ಲಿದೆ ಉತ್ತರ ಗ್ರಾಹಕ ಇದು ಆರ್ಗ್ಯಾನಿಕ್ ತಗೋತೀನಿ ಸ್ವಾಮಿ ಇದು ಆರ್ಗ್ಯಾನಿಕ್ ಅಂತ ನನಗೇನು ಗ್ಯಾರಂಟಿ ಇಲ್ಲಿದೆ ಉತ್ತರ ಸೊ ಹಾಗಾಗಿ ರೈತರು ಗ್ರಾಹಕರು
ಇಬ್ಬರೂ ಸಂಪರ್ಕಿಸಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇವತ್ತಿಂದ ನಾನು ನಿರ್ಧಾರ ಮಾಡ್ತೀನಿ, ಐ ಆಮ್ ಟುವರ್ಡ್ಸ್ ಸಹಜ, ಮೀನ್ಸ್ ಆರ್ಗ್ಯಾನಿಕ್. ಸ್ವಲ್ಪ ಹೆಚ್ಚು ಬೆಲೆ ಆಗುತ್ತೆ, ಆದರೆ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಎಲ್ಲೂ ಅಲ್ಲಲ್ಲಿಗೆ ಬರುತ್ತೆ, ಆದರೆ ಆರೋಗ್ಯಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಎಲ್ಲಕ್ಕಿಂತ ಆರೋಗ್ಯಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಅದು ಭಾಳ ಮುಖ್ಯ. ಯಾಕಂತಂದರೆ ನಾವು ಇದೇ ಅಕ್ಕಿ 10 ರೂಪಾಯಿ ಜಾಸ್ತಿ, 10 ರೂಪಾಯಿ ಕಮ್ಮಿ ನಮ್ಮ ಅಂಗಡಿಲಿ ಸಿಗುತ್ತಲ್ಲ ಪಕ್ಕದ ಅಂಗಡಿಲಿ ಅಂತ ಅನ್ಕೋಬೋದು, ಆದರೆ ನಮ್ಮ ಪಕ್ಕದ ಅಂಗಡಿಲೂ ಕೂಡ ಇದೂ ಸಿಗಬೇಕು. ಎಸ್, ಅದು ಭಾಳ ಮುಖ್ಯವಾಗಿರುವಂಥದ್ದು. ಎಸ್, ಹಾಗಾಗಿ ಸಹಜ ಸಂಸ್ಥೆ ಜೊತೆ ಕೈ ಜೋಡಿಸೋಣ, ಸಹಜ ಸಂಸ್ಥೆಯ ಈ ಪ್ರಾಡಕ್ಟ್ಗಳನ್ನ ಖರೀದಿಸೋಣ, ರೈತರುಗಳು ಆರ್ಗ್ಯಾನಿಕ್ ಬೆಳೆಯುವ ಕಡೆ ಎಲ್ಲರೂ ಮನಸ್ಸು ಮಾಡೋಣ ಅಂತ ಕೇಳ್ಕೊತೀವಿ. ನಿಮ್ದು ಉದಾಹರಣೆಗೆ ಹೇಳೋದು ಅಂದರೆ 4-5 ಎಕರೆ ಇರ್ಬೋದು, ನೋಡಿದ್ರೆ 2 ಎಕರೆ ಸಹಜಕ್ಕೆ ಕೊಡಿ, ಆರ್ಗ್ಯಾನಿಕ್ ಕೊಡಿ, 2 ಎಕರೆ ಏನೋ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟದ್ದು. ಅದಂತ ಹೇಳ್ತೀನಿ. ಉಳಿದಂತೆ ಭಾಳ ಥ್ಯಾಂಕ್ ಯು ಸರ್. ಉಳಿದಂತೆ ಭಾಳ ಒಳ್ಳೆ ಕೆಲಸ. ನಿಮ್ಮನ್ನು ಸಂಪರ್ಕ ಮಾಡೋದು ಹೇಗೆ, ಕಾಂಟ್ಯಾಕ್ಟ್ಸ್ ಹಾಕ್ಬೋದಾ? ಖಂಡಿತವಾಗ್ಲಿ ಸರ್. ಆ್ಯಕ್ಚುಲಿ ಸೊ ಒಂದು ನಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ನನ್ನ ನಂಬರೇ ಕೊಡ್ತೀನಿ ನಾನು. ಆ್ಯಕ್ಚುಲಿ ಸೊ 9343-9343-98 ತುಂಬ ಈಸಿ ನೆನ್ಪಿಟ್ಕೊಂಡು. ಸೋಮೇಶ್ ಅವರು ನೋಡಿ ಇಷ್ಟೇ ಸ್ಮೈಲಲ್ಲಿ ಸ್ವಾಗತಿಸ್ತಾರೆ. ಬನ್ನಿ, ಇದೊಂಥರ ಮುಕ್ತವಾದ ಕ್ಷೇತ್ರ, ಬನ್ನಿ ಮಾತಾಡಿ, ಡೌಟ್ಸ್ ಪರಿಹಾರ ಮಾಡ್ಕೊಳ್ಳಿ. ಬರೀ ಕೇಳಿ ಸುಮ್ಮನೆ ಆಗೋದಿಲ್ಲ, ಥಿಯರಿ ತುಂಬ ಗೊತ್ತಿರುತ್ತೆ, ನನ್ನ ಇನ್ಫಾರ್ಮೇಷನ್ ತುಂಬ ಇರುತ್ತೆ, ನಾವು ಅದನ್ನು ಪ್ರಾಯೋಗಿಕ ಕೇಳಿಸ್ಬೇಕು. ವಿ ಶುಡ್ ಅಪ್ಲೈ ಇಟ್ ಆ್ಯಂಡ್ ಗೆಟ್ ದಿ ಬೆನಿಫಿಟ್ಸ್. ರೈತರು ಹೌದು, ಗ್ರಾಹಕನೂ ಹೌದು. ಒಳ್ಳೆದಾಗಲಿ. ಸಹಜ ಸಂಸ್ಥೆ ಇನ್ನೊಂದಷ್ಟು ಬೆಳೀಲಿ, ಸಹಜ ಸಂಸ್ಥೆಗಳಂಥ ಸಂಸ್ಥೆಗಳ ಸಂಖ್ಯೆ ಹೆಚ್ಚಾಗಲಿ, ಈ ದೇಶಕ್ಕೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.